ಹಾಯ್ ಎಲ್ಲೂ ನಮಸ್ಕಾರ ಎಂ ಅಲ್ವಾ ಮಲ್ಟಿಪ್ಲೆಕ್ಸ್ ಮಾಡುವ ಚಾನೆಲ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಕನ್ನಡ ಫಿಲ್ಮ್ ಭೀಮಾನ ರಿವಿ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮೊದ್ಲಿಗೆ ತುಂಬಾ ದಿನಗಳಿಂದ ಥಿಯೇಟರ್ ಎಲ್ಲ ಖಾಲಿ ಇರ್ತಾ ಇತ್ತು ಯಾಕಂದ್ರೆ ತುಂಬ ಓಲ್ಡ್ ಫಿಲ್ಮ್ ರೀ ರಿಲೀಸ್ ಮಾಡ್ತಾ ಇದ್ದಾರೆ ಆಮೇಲೆ ಯಾವ್ದೇ ಮಾಸ್ ಹೀರೋಗಳ ಯಾವ ಸಿನಿಮಾ ಬರ್ತಾ ಇಲ್ಲ ಯಾಕಂದ್ರೆ ಇದು ಹಂಡ್ರೆಡ್ ಕೋರ್ಟ್ ಹಿಂದೆ ಬಿದ್ದಾರ ಈಗ ಒಂದು ದೊಡ್ಡ ಸಿನಿಮಾ ಬಂದ್ ಭೀಮಾ ಅಂತ ದೊಡ್ಡ ಅಂದ್ರೆ ಒಬ್ಬ ಸ್ಟಾರ್ ಸಿನಿಮಾ ಅಂತ ಹೇಳ್ಬೋದು ಮಾಸ್ಟಾರ ಅದು ಹೌಸ್ಫುಲ್ ಆಗಿದೆ ಅದೊಂದು ಒಳ್ಳೆ ವಿಚಾರ ಆಮೇಲೆ ಈಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ನಾನು ಭೀಮಾ ಸಿನಿಮಾ ಬಂದಾಗ ಸ್ಟಾರ್ಟಿಂಗಲ್ಲಿ ಏನ್ ಇಂಟ್ರೆಸ್ಟ್ ಅಂದ್ರೆ ಒಂದು ದುನಿಯಾ ವಿಜಯ್ ಅವರು ಅಥವಾ ವಿಜಯ್ ಕುಮಾರ್ ಅವರು ಆ ನಿರ್ದೇಶನ ಮಾಡಿದ್ರೆ ಅವರು ಸಲ ಇಷ್ಟ ಆಗಿತ್ತು ಹಾಗಾಗಿ ಅವ್ರ ನಿರ್ದೇಶನದಲ್ಲಿ ಏನು ಇರುತ್ತೆ ಅಂತ ಒಂದು ಇನ್ನೊಂದು ಇನ್ನೊಂದೇನಂದ್ರೆ ಅವರೊಂದು ಥೀಮ್ ಸಾಂಗ್ ನ ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಆಡಿ ಭಾ ಮಗನೇ ಭೀಮಾ ನೋಡುವೆ ಕಣ್ಣಿನ ತುಂಬಾ ಈ ತೀಮ್ ಸಾಂಗ್ ನಿಂದನೆ ನನಗೆ ಈ ಬಗ್ಗೆ ಅಟ್ರಾಕ್ಷನ್ ಶುರು ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆದ್ರೆ ಸಾಂಗ್ ಅನ್ನ ಬಿಡ್ತಾ ಬರ್ತಾವೆ ಅಂತ ಬೇರೆ ಬೇರೆ ಸಾಂಗ್ ನ ಬಿಟ್ಟರು ಅಲ್ಲಿ ಈ ಸಾಂಗ್ನ ಈಗ ಬಿಟ್ಟಿದ್ದಾರೆ ಸೊ ಆ ಅದು ಇವು ಎರಡು ಅಟ್ರಾಕ್ಷನು ಆಮೇಲೆ ಚರಣ್ ರಾಜ್ ಅವರ ಸಂಗೀತ ಅವ್ರ ಹಾಡುಗಳು ಚೆನ್ನಾಗಿರುತ್ತೆ ಅನ್ನೋದು ಒಂದು ಅಟ್ರಾಕ್ಷನ್ ಇತ್ತು ಆದರೆ ಇದು ಮಾಸು ತರ ಇದೆ ಏನು ಅಂತ ಇಲ್ಲ ಅಂತ ಒಂದು ಕಡೆ ಅದು ಕೂಡ ಇತ್ತು ಆದರೆ ಒಂದೊಂದೇ ಸಾಂಗ್ ಬಿಡ್ತಾ ಹೋದಾಗ ಡೋಂಟ್ ವರಿ ಬೇಬಿ ಚಿನ್ನಮ್ ಆಗಿರ್ಬೋದು ಆಮೇಲೆ ಬ್ಯಾಡ್ ಬಾಯ್ಸ್ ಅಂದ್ರೆ ರೋಡ್ ಆಗಿರ್ಬೋದು ಆಮೇಲೆ ಐ ಲವ್ ಯು ಕನೆ ಆ ಸಾಂಗ್ ಆಗಿರ್ಬೋದು ಆಮೇಲೆ ಸೊ ಇಷ್ಟು ಡೋಂಟ್ ವರಿ ಚಿನ್ನಮ್ಮ ಈ ಸಾಂಗ್ಗಳು ಒಂದು ತುಂಬ ಚೆನ್ನಾಗಿತ್ತು ಅದರಲ್ಲೂ ಎಲ್ಲ ಸಾಂಗ್ಗಳನ್ನು ಹೋಲಿಸಿದಾಗ ನನಗೆ ಮೊದಲಿಗೆ ಭೀಮಾ ಥೀಮ್ ಇಷ್ಟ ಆಗಿತ್ತು ಆದರೆ ಬೆಸ್ಟ್ ಸಾಂಗ್ ತುಂಬಾ ಇಷ್ಟ ಆಗಿದೆ ಆದರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಈ ಅನ್ನಾನೇ ಅಹೇವನಲ್ಲಿ ಸ್ಟಾರಮ್ಮ ಅಮ್ಮ ಅನ್ನುವಂಥದ್ದು ಆ ಸಾಂಗು ತುಂಬಾ ಇಷ್ಟ ಆಗ್ಬಿಡುತ್ತೆ ನನಗೆ ಸೊ ಟ್ರೇಲರ್ ನೋಡಿದಾಗ ಆ ಟ್ರೇಲರ್ ಅಲ್ಲಿ ಏನೇನು ಇಲ್ಲ ತುಂಬಾ ಕಳಪೆ ಅದಕ್ಕೆ ಈ ಏನು ಹಿಂದಿನ ಅಂಶಗಳನ್ನು ಗಮನಿಸಿತು ಅದ್ರ ಸಲುವಾಗಿ ಇದನ್ನು ನೋಡ್ಬೇಕಂತ ಆ ಸಾಂಗ್ಗಳು ಎಸ್ಪೆಷಲಿ ಸಾಂಗ್ ತುಂಬಾ ಚೆನ್ನಾಗಿ ಚಿರಾಜ್ ಜೋರ ಮಾಡಿದಾರೆ ಅದು ತುಂಬ ಅಟ್ರಾಕ್ಷನ್ ಆಗಿರೋದರಿಂದ ಇದನ್ನ ನೋಡ್ಬೇಕಂತ ಹೋದೆ ನೋಡಿದಾಗ ನನಗೇನಿಸ್ತು ಅಂದ್ರೆ ಇದೊಂದು ಮಾಸ್ ಎಂಟರ್ಟೈನಿಂಗ್ ಸಿನ್ಮಾ ಸೊ ಮಾಸ್ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಮಾಸ್ ಪ್ರೇಕ್ಷಕರು ಕೂಡ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಸಿ ಸೆಂಟರ್ ಗಳಲ್ಲಿ ತುಂಬಾ ಇರೋದ್ರಿಂದ ಅವರು ಕಾಯ್ತಾ ಕೊಳ್ತಿದ್ದಾರೆ ಅವ್ರಿಗೆ ಸಿನಿಮಾ ಬರ್ತಾ ಇಲ್ಲ ಸೊ ಅಂತ ಟೈಮ್ ಅಲ್ಲಿ ಬಂದಿರೋದ್ರಿಂದ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅವರಿಗೆಲ್ಲ ಅಂತ ಹೇಳ್ತೀನಿ ಆಮೇಲೆ ಆ ಇಷ್ಟ ಆಗುವ ಅಂಶಗಳು ಕೂಡ ಇದರಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನನಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಗಿಂತ ಮುಂಚೆ ಏನಿದೆ ಆಗ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಮೇಲೆ ಈ ಸಾಂಗ್ ಹಿಡಿದಿರುತ್ತೆ ಬ್ಯಾಕ್ ಮ್ಯೂಸಿಕ್ ಕೂಡ ಹೇಳಿದ್ರೆ ಆಮೇಲೆ ಅಲ್ಲಿ ಸೀನ್ಗಳು ಕೂಡ ಆ ರೀತಿ ಇನ್ನು ಇಂಟ್ರೋಲ್ ಆದ ನಂತರ ಸ್ವಲ್ಪ ಏನಂದ್ರೆ ಅದು ರಿಹಬಿಲಿಟೇಷನ್ ಸೆಂಟರ್ ಈ ಡ್ರಗ್ಸ್ ಇರೋರನ್ನ ಬಿಡಿಸುವಂತದ್ದು ಅದೆಲ್ಲ ಶುರು ಆಗುತ್ತಲ್ಲ ಅಲ್ಲಿ ಏನೋ ಅಂತ ಇಂಪಾರ್ಟೆಂಟ್ ಸೀನ್ಗಳು ಬರೋದಿಲ್ಲ ಹಾಗಾಗಿ ಸೆಕೆಂಡ್ ಹಾಫೆ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸ್ತು ಅದು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇನು ಬರುತ್ತೆ ಒಂದು ಭೀಮಾ ಸಾಂಗ್ ಬರುತ್ತೆ ಆಮೇಲೆ ಅವ್ನು ಏನು ವಿನ್ ಅದು ಆ ಪಾರ್ಟ್ ಚೆನ್ನಾಗಿದೆ ಸೊ ಇಷ್ಟು ಈ ಸಿನಿಮಾ ಬಗ್ಗೆ ಅನಿಸಿದ್ದು ಅಂದ್ರೆ ಫಸ್ಟ್ ಆಫ್ ಪೇಲೆ ಏನೇನು ಎಂಜಾಯ್ ಮಾಡಬೇಕು ಪ್ರೇಕ್ಷಕರು ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಅದಿದೆ ಸೆಕೆಂಡ್ ಆಫ್ ಅಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ ಆಗಬೇಕಾಗಿತ್ತು ಆಮೇಲೆ ಸ್ಕ್ರಿಪ್ ಇನ್ನು ಚೆನ್ನಾಗಿ ಬರಬಹುದಾಗಿತ್ತು ಇವರು ಅನ್ನ ಸೀನ್ಗಳನ್ನಾಗಿರ್ಬೋದು ಆಮೇಲೆ ಅವ್ರ ಕ್ಯಾರೆಕ್ಟರ್ ಏನಿದೆ ವಿಜಯಕುಮಾರ್ ಅವರು ಅವ್ರ ಕ್ಯಾರೆಕ್ಟರ್ನ ಇನ್ನೆಬ್ಲಿಷ್ಮೆಂಟ್ ಮಾಡಬೇಕಾಗಿತ್ತು ಎಷ್ಟೋ ಸಾರಿ ಅನಿಸುತ್ತೆ ಆ ದೃಶ್ಯಗಳನ್ನ ಇನ್ನೂ ಹಾಡ್ಗಳು ಬರೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಓಕೆ ಒಂದು ಸ್ವಲ್ಪ ಏನಾದ್ರು ಹಾಡ್ಕಿಂತ ಮುಂಚೆ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಆಮೇಲೆ ಬಂದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ ಅಂದ್ರೆ ಆ ಕ್ಯಾರೆಕ್ಟರ್ ಗಳು ಪಾತ್ರಗಳು ಅಥವಾ ಸನ್ನಿವೇಶಗಳನ್ನ ಇನ್ನಷ್ಟು ಮೊದಲಿಗೆ ಪ್ರೇಕ್ಷಕರಿಗೆ ತಿಳಿಸಿ ನಂತರ ಆ ಸಾಂಗ್ಗಳು ಬಂದ್ರೆ ಚೆನ್ನಾಗಿರ್ತೇನು ಅಂತ ಕೆಲವೊಂದು ಕಡೆ ನನಗೆ ಆಮೇಲೆ ಸೆಕೆಂಡ್ ಆಪ್ನ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಬರಿಬೇಕಿತ್ತು ಅಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ಸೀನ್ಗಳು ಅಂತ ಅನಿಸುತ್ತೆ ಇಷ್ಟು ಓವರ್ ಆಲ್ ಆಗಿ ಹೇಳೋದಾದ್ರೆ ಆಮೇಲೆ ಕತೆ ಬಗ್ಗೆ ಅದೇ ಡ್ರಗ್ಸು ಕೆಲವು ಎಲ್ಲ ಡ್ರಗ್ಸ್ಗೆ ಬಲಿ ಹಾಕ್ತಿದ್ದಾರೆ ಆ ಡ್ರಗ್ಸ್ನ ನಿಲ್ಲಿಸಬೇಕು ಅನ್ನೋದು ಒಂದು ಹೀರೋನ ಒಂದು ಆದ್ರೆ ಆ ಹೀರೋ ಕ್ಯಾರೆಕ್ಟರ್ ಎಷ್ಟೋ ವಿಷಯ ಆಗಿಲ್ಲ ಅವನೇ ಕುಡಿತಿರ್ತಾನೆ ಅವನೇ ಒಂಥರ ಸ್ಪಷ್ಟ ಒಂಥರ ಏನು ಈ ಏನಿದ್ ಕ್ಯಾರೆಕ್ಟ್ ಅನಿಸುತ್ತೆ ಅಂತ ಅವನು ಒಳ್ಳೆದೋ ಹೋರಾಡೋದು ಇದು ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ ಆದ್ರೂ ಒಟ್ಟಿನಲ್ಲಿ ಡ್ರಗ್ಸ್ ಡ್ರಗ್ಸ್ನ ತಡೆಯೋಕ್ಕೆ ಅವನ ಜೀವನದಲ್ಲಿ ಘಟನೆ ಮೇಲೆ ಪ್ರಯತ್ನ ಪಡ್ತಾನೆ ಅವನು ಹೆಂಗೆ ತಡಿತಾನೆ ಏನು ಮಾಡ್ತಾನೆ ಅನ್ನೋದನ್ನ ನೋಡಬೇಕು ಇನ್ನೊಂದು ಡ್ರಗ್ಸ್ ಬೆಳೆಸೋವಂತ ಗ್ಯಾಂಗ್ ಇರುತ್ತೆ ಅವನು ಕ್ಲಾಶ್ ಕ್ಲಾಶಾಗಿ ಏನೇ ನಡೆಯುತ್ತೆ ಅನ್ನೋದೇ ಕತೆ ಇನ್ನು ಸಿನಿಮಾದಲ್ಲಿ ನನಗೆ ಏನೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಮೊದಲಿಗೆ ಹಾಡು ಸಂಗೀತ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರಬಹುದು ಆಮೇಲೆ ಸಾಂಗ್ಗಳಾಗಿರ್ಬೋದು ಸೂಪರ್ ಆಗಿದೆ ಆಮೇಲೆ ಅದೇ ಎಂಟರ್ಟೈನ್ ಮಾಡುತ್ತೆ ಆಮೇಲೆ ಈಗಾಗಲೇ ಅದನ್ನ ಸಾಂಗ್ನ ಬಿಟ್ಟಿರೋದ್ರಿಂದ ಚರಣರಾಜ್ ಸರ್ ಮ್ಯೂಸಿಕ್ ಮಾತ್ರ ಈ ಫಿಲ್ಮ್ಗೆ ಒಂದು ಸೂಪರ್ ಆಗಿರುವಂತಹ ಒಂದು ಹೈಲೈಟ್ ಪಾಯಿಂಟ್ ಆಮೇಲೆ ತುಂಬಾ ಅಟ್ರಾಕ್ಟ್ ಆಗಿರುವಂತ ಹೈಲೈಟ್ ಪಾಯಿಂಟ್ ಅಂತ ಹೇಳ್ತೀನಿ ಆ ಸ್ಪೆಷಲಿ ಬ್ಯಾಡ್ ಬಾಯ್ಸ್ ರೋಡ್ ಸ್ಟಾರ್ಟಿಂಗ್ ಹಿಟ್ ಆಗಿತ್ತು ಆದರೆ ಸಿನಿಮಾದ ಕಾಣ್ತಾ ಸುಮ್ನೆ ಸಣ್ಣ ಆಗುತ್ತೆ ನಿಜವಾಗ್ಲೂ ಹೈಲೈಟ್ ಆಗಿರೋದು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹೆವೆನಲ್ಲಿ ಸ್ಟಾರಮ್ಮ ಅದು ಕೂಡ ಒಂದು ಆಮೇಲೆ ಆಡಿಬಾ ಮಗನೇ ಭೀಮಾ ನೋಡುವೆ ಕನ್ನಿನ ತುಂಬಾ ಇದು ಕೂಡ ಇದೆ ಆಮೇಲೆ ಇನ್ನೊಂದು ಇದರಲ್ಲಿ ಇನ್ನೂ ಥೀಮ್ ಸಾಂಗ್ ಅಥವಾ ಸಣ್ಣ ಚುಚ್ಚುಕ್ ಸಾಂಗ್ ಇದೆ ಅಂದ್ಬಿಟ್ಟು ಬಿಟ್ಟಿಲ್ಲ ಅವರು ಅಂದ್ರೆ ಇದರಲ್ಲಿ ಒಂದು ಲೇಡಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರುತ್ತೆ ಅದು ಮಾತ್ರ ಸೂಪರ್ ಆಗಿದೆ ಆಮೇಲೆ ನಮಗೆ ಅದು ಅಲ್ಲಿ ಚಾಮುಂಡಿ ಅನ್ನೋ ಒಂದು ಸಾಂಗ್ ನಡೆಸ್ಕೊಂಡಿದ್ರೆ ಅದು ಅದಕ್ಕೆ ತುಂಬಾ ರೇಟ್ ಆಗುತ್ತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅದನ್ನ ಆಮೇಲೆ ಇನ್ನೊಂದು ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ಅದಕ್ಕೆ ಎಷ್ಟು ಸೋಪ್ ಸಿಕ್ಕಿದೆ ಅದು ಸಿಗಬೇಕು ಆಕ್ಚುಲಿ ಅದು ಚೆನ್ನಾಗಿದೆ ಅಂತ ಅನಿಸ್ತು ಆಮೇಲೆ ಮಾಲಶ್ರೀ ಮ್ಯಾಮ್ ಏನಿದ್ರೆ ಅವರು ಒಂದು ಕಾಲದಲ್ಲಿ ಆಳ್ಗು ಸ್ಕ್ರೀನ್ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗಾಗಿ ಎಲ್ಲಾ ಪ್ರೇಕ್ಷಕರು ಹೋಗಿ ನೋಡೋದಿರಲಿಲ್ಲ ಅದು ಒಂದು ದೊಡ್ಡ ಪಾಯಿಂಟ್ ಅದನ್ನ ಅಂದ್ರೆ ಒಂದು ಹೆಣ್ಣಿಲ್ ಗಂಡಿ ಒಂದು ಕ್ಯಾರೆಕ್ಟರ್ ಬಂದ್ರೆ ಅದನ್ನ ಎಂಜಾಯ್ ಮಾಡ್ತೀವಿ ಅಂತ ಅದು ಈ ಪೊಲೀಸ್ ಪಾತ್ರದಲ್ಲಿದೆ ಅದು ಮತ್ತೊಮ್ಮೆ ನಮಗೆ ಮಾಲಶ್ರೀ ಮ್ಯಾಮ್ ನೆಮಿಸ್ತು ಆಮೇಲೆ ಅದು ತುಂಬ ಚೆನ್ನಾಗಿದೆ ಅಂತ ಕೂಡ ಅನಿಸ್ತು ಆ ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ಬಿಗ್ ಕ್ಲಾಸ್ ಅಂತ ತುಂಬಾ ಚೆನ್ನಾಗಿ ಅದು ಮೂಡ್ ಬಂದಿದೆ ಸೊ ಆ ಸಾಂಗ್ ಆಗಿರ್ಬೋದು ಆಮೇಲೆ ಐ ಲವ್ ಯು ಕನೆ ಐ ಲವ್ ಯು ಟು ಕನು ಈ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೆ ಆ ಸಾಂಗ್ ಕಿಂತ ಮುಂಚೆ ಒಂದು ರೊಮ್ಯಾಂಟಿಕ್ ಫೀಲ್ ನ ಶುರು ಮಾಡಬೇಕಾಗಿತ್ತು ಅದನ್ನ ತುಂಬ ಚೆನ್ನಾಗಿ ಮಾಡಿ ಆ ಸಾಂಗ್ ಶುರು ಆಗುತ್ತೆ ಹಾಗಾಗಿ ಅದೊಂದು ರೋಮ್ಯಾಂಟಿಕ್ ಫೀಲ್ ನ ಕೊಡುತ್ತೆ ಅದು ಕೂಡ ನಾವು ಆ ಸಾಂಗ್ನ ಎಂಜಾಯ್ ಮಾಡ್ತೀವಿ ಆಮೇಲೆ ಫೈಟ್ ಎಲ್ಲ ಇರಬೇಕಾದ್ರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಎಂಡಲ್ಲಿ ಚರಣ್ ಅವರ ಮ್ಯೂಸಿಕ್ ಒಂದು ಹೈಲೈಟ್ ಆಮೇಲೆ ಎಂಟರ್ಟೈನ್ ತುಂಬ ಮಾಡ್ತು ಅಂತ ಹೇಳ್ತೀನಿ ಮಾಸ್ ಪ್ರೇಕ್ಷಕರನ್ನ ಖಂಡಿತವಾಗ್ಲು ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ ಆಮೇಲೆ ತುಂಬಾ ದಿನಗಳ ನಂತರ ಒಂದು ಬಂದಿರೋದ್ರಿಂದ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತಾನು ಹೇಳ್ತೀನಿ ಆಮೇಲೆ ಪಸ್ಟಾಪಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಆ ಕ್ಲೈಮಾಕ್ಸೂ ಚೆನ್ನಾಗಿರೋದ್ರಿಂದ ಒಂಥರ ಹಿಟ್ ಆಗುತ್ತೆ ಸಿನ್ಮಾ ಏನು ಸಮಸ್ಯೆ ಇಲ್ಲ ಅಂತ ಆದರೆ ಸ್ಕ್ರಿಪ್ಟ್ ವೈಸ್ ಸ್ವಲ್ಪ ಇನ್ನೂ ವಿಜಯ್ ಕುಮಾರ್ ಅವರು ಬೇಕು ಅಂತ ಕೂಡ ನನಗೆ ಅನಿಸ್ತು ಆಮೇಲೆ ಅವ್ರ ಕರೆಕ್ಟರ್ನ ಇನ್ನೂ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ಹೀರೋ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಸ್ವಲ್ಪ ಇರಬೇಕಾಗಿತ್ತು ಆಮೇಲೆ ಉಳಿದು ಅವರ ಬ್ರದರ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕ್ಯಾರೆಕ್ಟರ್ ಅವನ್ನೆಲ್ಲ ಸ್ವಲ್ಪ ವಿಸ್ತಾರ ಮಾಡಬೇಕಾಗಿತ್ತು ಆಮೇಲೆ ಈ ಡೋಂಟ್ ವರಿ ಬೇಬಿ ಚಿನ್ನ ಏನಿದೆ ಅದು ಒಂದು ಸ್ಪೆಷಲ್ ನನಗೆ ಅನಿಸ್ತು ಯಾಕಂದ್ರೆ ಎಲ್ಲೂ ನಾವು ಆ ರೀತಿ ನೋಡಲಿ ಅಂದ್ರೆ ಒಂದು ಸತ್ತಿರುವಾಗ ಸ್ಯಾಡ್ ಸಾಂಗ್ನ ನೋಡಿದ್ವಿ ಹೊರತು ಈ ರೀತಿ ಹ್ಯಾಪಿ ಆಗಿ ಅಂದ್ರೆ ಈ ಹಿಂದೆ ಜೋಗಿಯಲ್ಲೂ ಕೂಡ ಬಂದಿತ್ತು ನಾವು ಖುಷಿಯಾಗಿ ಕಳಿಸಿಕೊಡ್ಬೇಕಂತ ಕುಣಿಯೋದಿರ್ತಾಯಿತ್ತು ಒಂದೇ ಸ್ಯಾಡ್ ಸಾಂಗ್ ಹಿನ್ನೆಲೆ ಇರ್ತದೆ ಆದ್ರೆ ಇಲ್ಲಿ ಏನು ಸ್ಯಾಡ್ ಅನ್ನೋದಿಲ್ಲ ಓ ಡೋಂಟ್ ವರಿ ವೈ ಅಂತ ತುಂಬ ಸಿಕ್ಕಾಪಡೆ ಇದನ್ನ ಮಾಡಿ ಹಾಡ್ತಿದಾರೆ ಸೊ ಅದೊಂದು ವಿಭಿನ್ನವಾಗಿರುವಂತ ಸಾಂಗ್ ಅಂತ ನನಗ್ ಫೀಲ್ ಆಯ್ತು ಅದು ಒಂದು ಆದ್ರೆ ಏನಾಯ್ತದ ಅಲ್ಲಿ ಆ ಸಾಂಗ್ ನ ಹಾರ್ತಿರೋ ಯಾರು ಆಮೇಲೆ ಯಾರು ಅಂತ ಆದ್ರೆ ಸ್ಟಾರ್ಟಿಂಗ್ ತಗೋಬೇಕಾಗಿತ್ತು ಆಮೇಲೆ ವಿಜಯ್ ಕುಮಾರ್ ಅವ್ರ ಪೇಸ್ ಕೂಡ ಅಲ್ಲಿ ತೋರಿಸಿಲ್ಲ ಹರಿಬರಲ್ಲಿ ಸ್ಟಾರ್ಟ್ ಆಗಿರೋ ತರ ಈ ರೀತಿ ಅನಿಸ್ತು ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಆದ್ರೂ ಅದು ಎಂಟರ್ಟೈನ್ ಈಗಲೇ ಫೇಮಸ್ ಆಗಿರೋದ್ರೆ ಅದು ಸ್ವಲ್ಪ ಅದಕ್ಕೆ ಸ್ಕೋಪ್ ಕೊಡ್ಬೇಕಾಗಿತ್ತು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೀನ್ ಗಳನ್ನ ಮಾಡಿ ಪಾತ್ರಗಳನ್ನ ಪರಿಚಯ ಮಾಡಿ ಅಥವಾ ಅದನ್ನ ಯಾರ ಆಕೆಗೆ ಆ ರೀತಿ ಹೇಳ್ತಾರೆ ಅನ್ನೋದನ್ನ ಒಂದು ಮೊದ್ಲೇ ಒಂದೆರಡು ಸೀನ್ ಗಳನ್ನ ಮಾಡಿ ಅದನ್ನ ಹೇಳುವಾಗ ಮಾಡಿದ್ರೆ ಅದು ಇನ್ನೂ ಪರ್ಫೆಕ್ಟ್ ಆಗಿರ್ತಾ ಇತ್ತು ಅಂತ ಈ ಪರ್ಫೆಕ್ಟ್ನೆಸ್ ಇನ್ನೂ ಬರಬೇಕು ಅಂತ ಹೇಳ್ತೀನಿ ಆದರೆ ಓವರ್ ಆಯ್ಲೆ ಮಾತ್ರ ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತು ಸಿನಿಮಾ ನೀವು ಕೂಡ ಅದನ್ನ ಸ್ವಲ್ಪ ಸ್ಕ್ರಿಪ್ ವೈಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಖಂಡಿತವಾಗ್ಲೂ ಇದು ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಇನ್ನೊಂದೇನಾದ್ರೆ ಎಂಡಲ್ಲಿ ಅವರು ಸಲಗಾದ ಪಾತ್ರನ ರಿಲೀಸ್ ಆಗ್ತಿದ್ದಾನೆ ಅಂತ ತೋರಿಸಿದಾರೆ ಆದ್ರೆ ನಾನು ಸಲಗ ಅಂತ ಅನಿಸಲ್ಲ ಒಟ್ನಲ್ಲಿ ಎಲ್ಲೂ ನೋಡಿದೆ ಅವರು ಇದು ಸೆಕೆಂಡ್ ಅಂತ ಬರ್ದಿರೋದು ಅದು ಯಾವ ಏನು ಗೊತ್ತಿಲ್ಲ ಒಟ್ನಲ್ಲಿ ಒಂದು ವಿಜಯಕುಮಾರ್ ಅವರು ವಯಸ್ಸಾಗಿರುವಂತ ಒಂದು ಕ್ಯಾರೆಕ್ಟರ್ ಜೈಲಿಂದ ರಿಲೀಸ್ ಆಗೋದು ಎಂಡಲ್ ತೊಂದರೆ ಅದು ಬೇಕಾಗಿಲ್ಲ ಅನವಶ್ಯಕ ಅನಿಸ್ತದೆ ನನಗೆ ಅದು ಅದಷ್ಟು ಹೌದಪ್ಪ ಇದನ್ನು ರಿಲೇಟ್ ಯಾಕಂದ್ರೆ ಜನಕ್ಕೆಲ್ಲ ಅವರು ಸಲಗ ಇವನು ಸಲಗ ರಿಲೀಸ್ ಆಗ್ತಿದ್ದಾನೆ ಇದಕ್ಕೆ ರಿಲೇಟ್ ಮಾಡ್ತಾರೆ ನಾನು ಸಲಗ ನೋಡಿದ್ರು ಕೂಡ ಈಗ ಮತ್ತಿದ್ದೆ ನಾನು ಕಾರಣ ಏನಾಗಿದೆ ಅಂತಿಲ್ಲ ಹಂಗಾಗಿ ಅದರ ಅವಶ್ಯಕತೆ ಈ ಸ್ಟೋರಿಗೆ ಇದ್ರದೇ ಒಂದು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಅಥವಾ ಸ್ವಲ್ಪ ಅಲ್ಲದೇ ಇದ್ರೂ ಕೂಡ ಅದು ಏನಂತಾನೆ ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಜಾಗ ಸೆಕೆಂಡ್ ಪಾರ್ಟ್ ಆಗೋ ತರ ಅದನ್ನ ತೋರಿಸಿದ್ದಾರೆ ಅದು ಬೇಕಿರಲಿವೆ ಏನೋ ಇಲ್ಲಿಗೆ ಎಂಟ್ ಮಾಡಿದ್ರೆ ನಡೀತಾ ಇತ್ತು ಅಂತ ಅನಿಸ್ತು ಅದು ಬಿಟ್ಟರೆ ಅವರಾಗಿ ಸಿನಿಮಾ ಚೆನ್ನಾಗಿ ಹಾಗಾಗಿ ನೀವು ಎಲ್ಲರೂ ಹೋಗಿ ಹೋಗಿ ನೋಡಿ ತುಂಬಾ ಜನಗಳಿಂದ ಥಿಯೇಟರ್ ಜನ ಬರ್ತಾ ಇದ್ದಾರೆ ಹಾಗಾಗಿ ನೀವು ಹೋಗಿ ಇದನ್ನ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ ನೀವು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ